Hi friends, welcome back to my YouTube channel. Nana YouTube channel innu yaru subscribe madilla andre please subscribe madi kelige kanu kempu button na otti hage nana video dalli ivattu egg burji madadana nimge torustha idini complete egg mix maadi nodi iga churu oil hakkondidini pan on madi gas on madi pan ittkondu swalpa karmeyo hakkondidini karmeyo haaki ನೋಡಿ ಗ್ಯಾಸನ್ನ ಚೆನ್ನಾಗಿ ಹಚ್ಚಿಟ್ಕೊಳ್ಳಿ ಮೊದಲು ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಈಗ ಜೀರಿಗೆ ಹಾಗೆ ಸಾಸಿವೆ ರುಚಿಗೆ ತಕ್ಕಷ್ಟು ನಾನೀಗ ಆದಷ್ಟು ನಾಲ್ಕು ಎಗ್ಗದ್ದು ಮಾಡ್ಕೋತಿದ್ದೀನಿ ನಿಮಗೆ ಎಷ್ಟು ಎಗ್ಗದಾಗುತ್ತೋ ಅಷ್ಟು ಸೈಜ್ ಮೇಲೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಕಟ್ಟ ಸಣ್ಣಗೆ ಆದಷ್ಟು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯೋವರೆಗೂ ನಾನೇ ಸ್ವಲ್ಪ ಕಾಯ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಎಣ್ಣೆ ಫ್ರೈ ಆಗಿದೆ ಎಣ್ಣೆ ಕಾದಿದೆ ಇದಕ್ಕೆ ಈಗ ನಾವು ಸಣ್ಣ ಹಾಕಿದೆ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ಆದಷ್ಟು ಚೆನ್ನಾಗಿ ನಾವು ಮಾಡಿದ ಯಾವುದೇ ತರಕಾರಿ ಆದರೂ ಸ್ವಲ್ಪ ನಾವು ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಈರುಳ್ಳಿ ಫ್ರೈ ಮಾಡಿದ್ರೆ ಅಡುಗೆ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾನು ಕೆಂಪಗೆ ಆದಷ್ಟು ಅಂದರೆ ಅದು ಎಲ್ಲ ಸ್ವಲ್ಪ ಬ್ರೌನ್ ಟೈಪ್ ಆಗಬೇಕು ಅಂದರೆ ಮಾತ್ರ ಈರುಳ್ಳಿ ಟೇಸ್ಟ್ ಬರುತ್ತೆ ನಾವು ಮಾಡಿದ್ದು ವೆಜಿಟೇಬಲ್ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಈ ರೀತಿ ಫ್ರೈ ಮಾಡ್ತಾ ಒಂದು 5 ಮಿನಿಟ್ಸ್ ಬಿಡಬೇಕು ಸ್ವಲ್ಪ ಆದಷ್ಟು ಕೆಂಪಗೆ ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಅದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ವ ಈಗ ಸ್ವಲ್ಪ ಖಾರ ಪೌಡ್ರು ಮತ್ತು ನಾನು ಖಾರ ಪೌಡ್ರು ಸ್ವಲ್ಪ ಕಡಿಮೆನೆ ಹಾಕೋತಿದ್ದೀನಿ ಮಗು ಇರೋದ್ರಿಂದ ನಿಮಗೆ ಬೇಕಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಹಾಗೆ ಮಸಾಲೆ ಪೌಡ್ರ್ ಹಾಕ್ತಿದ್ದೀನಿ ಮಸಾಲೆ ಪೌಡ್ರ್ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಸಾಲ್ಟ್ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸಾಲ್ಟ್ ಹಾಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಮಸಾಲೆ ಐಟಮ್ ಎಲ್ಲ ಈರುಳ್ಳಿಯಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಕಡೆ ರೈಸ್ ಮಾಡ್ಕೋತಿದ್ದೀನಿ ಈಗ ಎಗ್ ನಾನು ಒಡ್ದು ಹಾಕ್ತಾ ಇದ್ದೀನಿ ನಾನು ಹೇಳಿದೆ ಅಲ್ವಾ 4 ಎಗ್ಗಿಗೆ ಮಾತ್ರ ಅಂತ ಇದು ಆ್ಯಕ್ಚುಲಿ ಟೊಮೆಟೊ ವಿಡಿಯೋ ಸ್ಕಿಪ್ ಆಗಿದೆ ಹಾಕಿಲ್ಲ ಹಾಗಾಗಿ ನೀವು ಟೊಮೆಟೊ ಸ್ವಲ್ಪ ಆಮೇಲೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ನಾನು 4 ಎಗ್ ಸೇರಿಸ್ತಿದ್ದೀನಿ ಅದಕ್ಕೆ ಸೇರಿಸಿ ನೋಡಿ ಈ ರೀತಿ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡಿ ಯಾವ ರೀತಿ ನಾನು ಮಾಡ್ತಿದ್ದೀನಿ ನೋಡಿ ಈಗ ಕೈಗೆ ಬಿಡದ ಹಾಗೆ ಸ್ವಲ್ಪ ತಾಡಿಸ್ತಾನೇ ಇರಬೇಕು ಇನ್ಮೇಲೆ ಅಂದರೆ ಅದೇ ಸ್ವಲ್ಪ ಹೆಂಗಾಗ್ತಿರುತ್ತೆ ಆಮ್ಲೆಟ್ ಥರ ಆಗ್ತಿರುತ್ತೆ ಆಮ್ಲೆಟ್ ಥರ ಆಗಬಾರ್ದು ಅದನ್ನು ಇನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು 5 to 10 ಮಿನಿಟ್ಸ್ ಅಷ್ಟೇ ಮಾಡ್ತಾನೇ ಇರಬೇಕು ಈ ರೀತಿ ನೋಡಿ ಅದು ಯಾವ ರೀತಿ ಆಗ್ತಾಯಿದೆ ಅಂತ ಕಾಣಿಸ್ತಾ ಇದೆ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ನಾನು ಕಡಿಮೆ ಆಗಿದೆ ಅಂತ 1 ಸ್ಪೂನ್ ಆಗಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಎಗ್ ಎಲ್ಲ ಸ್ವಲ್ಪ ಬಾಯ್ಲ್ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಹೊಟ್ಟೆ ಕೆಟ್ಬಿಡುತ್ತೆ ಹಾಗಾಗಿ 1 ಸ್ಪೂನ್ ಹಾಕ್ತಾ ಇದ್ದೀನಂತೆ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ ನೋಡಿ ಈ ರೀತಿ ಆದಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ನೋಡಿ ಯಾವ ರೀತಿ ಬಂತು ಅಂತ ಈ ರೀತಿ ಫ್ಲೇವರ್ ಬಂದಿದೆ ಇದು ರೆಡಿ ಆಗಿದೆ ನಾನು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ
ನೋಡಿ ಯಾವ ರೀತಿ ಕಾಣ್ತಾ ಇದೆ. ನಾನು ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಇಟ್ಕೊತೀನಿ. ಬ್ರೆಡ್ ಮಿಕ್ಸ್ ಆಮ್ಲೆಟ್ ಆ್ಯಂಡ್ ಕೆಚಪ್ ಇದ್ದರೆ ತುಂಬ ಓಕೆ. ಟೊಮೆಟೊ ಸಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ವೀಡಿಯೋನ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಕೆಳಗಿರೋ ಕೆಂಪು ಬಟನ್ನ ಒತ್ತಿ. ಬಾಯ್ ಬಾಯ್.